गजाननम् भूतगणादिसेवितम् कपितजम्बूफलसार भक्षितम् उमासुतं शोकविनाशकारणं नमामि विघ्नेश्वरं पादपङ्कजम् ಹಾಕೊಂಡು
ಎಲ್ಲ ಸೊಂಡಿ ಮಾಡ್ಕೊಂಡು ಅಡ್ಡದು ಆತರ ಮೈ ಬಣ್ಣ ನೋಡ ಆಟ ಆಡ್ಸಬಹುದು ಹೇಳುವಂತವನಾಗು ನೋಡ. ಪೂರ್ವ ಕಾಲದಿಂದ ನಮ್ಮ
ಮಾಡ್ಕೊಳ್ಳೋದು ನಮ್ಮ ಪಾಠಿ ಪಾಲಿಸಿ ಐತಿ, ಹೌದಿಲ್ಲ? ಹಂಗ ಈ ಉತ್ಸವದೊಳಗನು ನಮ್ಮ ಮಹಾಕವಿ ಕಾಳಿದಾಸ ಅವರು ರಚಿಸಿದಂತಹ ಮಾನವಿಕಾಗ್ನಿ ಮಿತ್ರ ಆಧಾರಿತ ಸೆಟ್ಲಿಂಗ್ ಪಟ್ಟಣ ಶೆಟ್ಟಿ ಅವರ ವಿರಚಿತ ವಿದಿಶಾ ಪ್ರಹಸನ ತೋರಿಸುವಂತ ನಮ್ಮ ಹೈಕಮಾಂಡ್ ಅಪ್ಪಣೆ ಆಗೈತಪ್ಪ. ಮತ್ತದ ಹಳೆ ಪುರಾಣ ಹಳೆ ತರದ ಕಥೆಗೆ ಹೋಗ್ಬಿಡ್ತೀಯಲ್ವ ದೋಸ್ತ? ಇದು ಹಳೆ ಪುರಾಣದ ಕಥೆ ಅಲ್ಲ, ಹಂಗೆ ತಿಳ್ಕೊಬೇಡ. ಮತ್ತ ಇದು ನಮ್ದ ನಿತ್ಯ ನೂತನವಾದಂತಹ ನಮ್ಮ ಜನರದ ಕಥೆ ಐತಿ. ಇದು ವಿದುಷಾ ನಗರದ ರಾಜರಾದಂತಹ ಅಗ್ನಿಮಿತ್ರನ ಅಲ್ಲಲ್ಲ ಗೌತಮ ಹೆಸರಿನ ವಿದೂಷಕನ ಕಥೆ ಐತಿ. ಬಿಗ್ ಬಕ್ವಾಸ್ ಯಾಕ ದೋಸ್ತ? ವಿದುಷಾ ನಗರದ ರಾಜನ ಕಥೆಯೋ ಏನೋ ವಿದೂಷಕನ ಕಥೆಯೋ? ಗೆಳೆಯ, ರಾಜ ಇದ್ದವ ಸಹಿತ ಒಮ್ಮೊಮ್ಮೆ ವಿದೂಷಕನಂಗ ಗದ್ದಲ ಮಾಡ್ತಿರ್ತಾನ. ಅದೇ ಈಗ ನಮ್ಮ ಮಧ್ಯೆ ನಡೀತಿದ್ದಾವಲ್ಲಪ್ಪ. ಹಂಗ ಹೋಗ್ಲಿ ಬಿಡ್ತ, ಇಲ್ಲಿ ಕೇಳ. ಬಾಳ ಹಿಂದಿನ ಕಾಲದಾಗ ಒಬ್ಬ ನಿನ್ನ ಅಪ್ಪನ ಮತ್ತೇನ ಶುರು ಮಾಡಿಬಿಟ್ಟಲ್ಲ ಬಾಳ ಹಿಂದಿನ ಕಾಲದಾಗ ಅಂತ ನೋಡ್ ದೋಸ್ತ. ಈಗಿನ ಕಾಲಕ್ಕೆ ತಕ್ಕಂಗ ಈಗಿನ ಹುಡುಗ ಮತ್ತ ಹುಡುಗಿಗೆ ತಕ್ಕಂಗ ಏನಾರ ಲವ್ ಸ್ಟೋರಿ ಇದ್ರೆ ಹೇಳು. ಲವ್ ಸ್ಟೋರಿನ ಕುಚು ಕುಚು ಪ್ರೀತಿ ಪ್ರೇಮ ಪ್ರಣಯ ಇರ್ಲಿ, ಪ್ಯಾರ್ ಫ್ಯಾನ್ಸಿ ಮಸ್ತಿ ಇರ್ಲಿ, ಇಷ್ಕ್ ಮೊಹಬ್ಬತ್ ನಜಾಕತ್ತಿರ್ಲಿ, ಆಕ್ಷನ್ ಇರ್ಲಿ, ಥ್ರಿಲ್ ಇರ್ಲಿ, ರಮ್ 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 ರೊಮ್ಯಾನ್ಸ್ ಇರ್ಬೇಕು. ಏ ಗೆಳೆಯ, ಈ ನಮ್ಮ ಕಥೆ ಒಳಗ ಎಲ್ಲ ಐತಿ ಮಾರಾಯ. ದೋಸ್ತ ಡ್ಯಾನ್ಸ್ ನಾಚೆ ಗಾನೆ ಎಲ್ಲ ಐತಿ, ಎಲ್ಲ ಐತಿ. ದೋಸ್ತ ಚಂದನ ಹುಡುಗಿಯರು ಬ್ಯೂಟಿಫುಲ್ ಮುಖದ ಸುಂದರಿಯರದರು ಬ್ಯಾಕ್ ಟಚ್ ಸಲಗೆ ಬಿಟ್ರೆ ಹಿಂಗೆ ಆಡ್ತಾರ. ಸಾರಿ ಅಂತ ಸುಂದರಿಯರಾದರ ಹೇಳ ದೋಸ್ತ. ಹಂಗಿದ್ರ ನಾನು ಮಸ್ತ್ ಹೇಳಿದ್ದೀನಿ. ಓ ನನ್ನ ಸುಂದರಿಯರೇ ಎಲ್ಲಿದ್ರಿ? ನಿನ್ನ ಸುಂದರಿಯರ ಅಲ್ಲಿ ಲೋ ಮಾರಯ್ಯ. ಮತ್ತೆ ಅಗ ಅಲ್ಲಿದ್ದಾರೆ, ನಡಿ ಹೋಗಿ ನೋಡ್ಕೊಂಡ್ ಬಾ. ಓ ನನ್ನ ಸುರ ಸುಂದರಿಯರೇ ಈ
ಇಪ್ಪತ್ತಾರನ್ ಕಡೆಯಿಂದ ಇದನ್ನ ಇಸ್ಕೊಂಡ್ ಬರಾಕತ್ತಿದ್ದೆ. ಈ ನಾಗ್ ಮುದ್ರ ಎಷ್ಟು ಚಂದ ಐತಂತ ನೋಡ್ಕೊಂತ ಹೊಂಟಿದ್ದೆ. ಅಷ್ಟೊಳಗ ನಿನ್ ದನಿ ಕೇಳಿಸ್ತು. ಹೊಳ್ಳಿ ನೋಡಿದ್ರ ನಿನ್ ಆಕ್ಷೇಪ ದನಿ ಕೊಮ್ಮದಿಕ ತೋರ್ಸು ನೋಡೋಣ. ಏನ್ ಸೊಕ್ಕಂತೀರ ಅವ್ರ ಅವಾಗ ನಿಮ್ಗೆ ಭಾಳ ಕೊರಕೈತಿ ಬಿಡ್ರಿ. ನೀವೆಲ್ಲಿ ಅವೈಯಲ್ಲಿ
ಹಂಗಿದ್ರು ಏನೇನು ಕಾರಣ ಇಲ್ಲ ನಿಮ್ ಬಗ್ಗೆ ತೆಪ್ರ ಅವ ಇನ್ನು ಹುಡುಗ ತಿಳುವಳಿಕೆ ಇಲ್ಲ ಹೋಗ್ಲಿ ಬಿಡ ಅಪ್ಪ ಆ ಹುಡುಗನು ಸೋಬರ್ ನಮ್ ಯಾಕೆ ಮಾರೆ ಹೋಗ್ಲಿ ಬಿಡ್ರಿ ಅವ್ ನಿಮಗ ನನ್ನ ಕಾಲಾಗಿ ಧೂಳ ಆಗಕ್ಕೂ ಲಾಯಕ್ಕಿಲ್ಲ ಅಂತಾರ ಮತ್ ನೀವು ಬಾವಿ ಒಳಗ ಕಪ್ಪಿ ಹಂಗದಿರಿ ಅಂತ ಅನ್ನುವಂತಾನ್ರಿ ಗುರುಗಳ ಹೌದಾ ಅವ ಹಿಂಗಂದಾನ ಹಿಂಗಂದ ನೋಡ್ರಿ ಅವ ಮೂರ್ಖದನವ ಬುದ್ಧಿ ಇಲ್ಲವ್ರ ಪಂಚಮ ವೇದ ಪಂಚಮ ವೇದ ಪಂಚಮ ವೇದ ಜ್ಞಾನ ಅಂತ ಈ ಮಾತು ಅವ ಅಂದಿ ನಿಮ್ಗ ಮತ್ತೇನ ನನ್ ಗೊತ್ತನು ಮತ್ತೇನಂದ್ರ ನಿಮ್ಗ ಬುದ್ಧಿ ಇಲ್ಲ ಅಂತ ಹ್ಞೂ ನೀವಂದ್ರಿ ಏನ್ರಿ ಎಂಥ ಸಜ್ಜನರು ಎಂಥ ವಿನಯವಂತರು ಎಂಥ ಪಂಡಿತರು ಆದ್ರೆ ಏನು ಕಾರಣ ಅದ ನಿಮ್ ಬಗ್ಗೆ ಹೊಟ್ಟೆ ಕಿಸ್ಬಾರ್ದ ನಿಮ್ ಬಗ್ಗೆ ಅನ್ಬಾರ್ದೆಲ್ಲ ಇವ್ರ ಮುಂದೆ ಹೇಳಿದ್ನಪ್ಪ ಇದನ್ನೆಲ್ಲ ನಿಮ್ಗೆ ಹೇಳು ಮನಸ್ಸಿಲ್ಲ ಖರೆ ಆದ್ರೆ ಏನ್ ಮಾಡೋದು ಏನ್ ಮಾಡೋದು ಎಂತ ಸುಮ್ಮನಿರಾದ್ರು ಹೇಳಿ ಗುರುಗಳ ನಾವಿಬ್ರು ನಿಮಗೆ ಚಾಡಿ ಹೇಳ್ತಿದೀವಿ ಅಂತ ಅನ್ಸಿರ್ಬಹುದ್ರಿ ಅವ್ ನಿಮ್ ಬಗ್ಗೆ ಇನ್ನು ಏನೇನ್ ಹೇಳಕತ್ತಿದ್ದ ಗೊತ್ತೇನ್ರಿ ಏನ್ ಹೇಳಕತ್ತಿದ ಮಾರಯ್ಯ ನೀವು ಅದೇನೋ ಕಂಚನ ಮಂಚನ ಕಿಣ್ಣಿ ನಿಣ್ಣಿ ಅವಲಕ್ಕೆ ಪಾವಲಕ್ಕೆ ಡಾದು ನೀವು ಅದಿರಿ ಅಂತಂದೇ ಹರದಾಸ ಹೊಟ್ಟೆ ಕಿತ್ತಿನ ಹರದಾಸ ನೀ ರಾಜ ನೀ ರಚ್ಚು ನೀ ಹುಳ ನೀ ಮೂಳ ನೀ ಧೂಳ ನೀ ಕುಳ ನೀ ಚಕ್ರಮದಿ ನೀವಂದ್ರೇನು ಸಮುದ್ರ ಇದ್ದಂಗೆ ಅವ ರಾಡಿ ರೊಜ್ಜು ಕ್ಯಾಸರ್ ದಾರದಲ್ಲಿ ನಿಲ್ಬೇಡ್ರ ಸೀದಾ ಮನೆಗೆ ಹೋಗಿ ಏ ಹರದಾಸ ಹೊಟ್ಟೆ ಕಿತ್ತಿನ ಹರದಾಸ ನಾನು ಏಳ ತಾಳಕ್ಕೆ ಸಮಯ ಇಲ್ಲ ನನಗೆ ಇಷ್ಟೆಲ್ಲ ಮಾತಾಡ್ತೀನಿ ನೀ ಸಿಗು ಮಗನ ಸುಮ್ಮನೆ ಬಿಡುದಿಲ್ಲ ನಾವು ಹೇಳಿದ್ದ ನೆನಪಿಟ್ಕೊಂಡು ಹೋಗಿ ಅಲ್ಲ ಜಗಳ ಮಾಡಿದ್ರೆ ಇನ್ನೇನು ಮಾಡ್ಬೇಕು ಇಂಥ ಅಪಮಾನ ಸಹಿಸ್ಕೊಂಡು ಸುಮ್ಮನೆ ಬಿದ್ದಿರ್ಲೆ ಲೇ ಹರದಾಸ ಹೊಟ್ಟೆ ಕಿತ್ತಿನ ಹರದಾಸ ಮಗನ ನೀ ಬರೇ ತಾತ ದಿನ್ನ ಕಿಡ್ತಕ್ಕೋ ಬಂದಿ ಮಗನ ಇವತ್ತು ನಿನ್ನ ದಿನ್ನ ಮಾಲವಿಕಾ ಬಹಳ ಉತ್ತಮ ಶಿಷ್ಯ ಇಂಥ ಶಿಷ್ಯರು ಸಿಗಬೇಕಾದ್ರ ಭಾಗ್ಯ ಮಾಡಿರ್ಬೇಕು ಮಾಲವಿಕಾ ನಿಪುಣಿ ಮೇಧಾವಿನಿ ನಾ ಕಲಿಸಿದ ಪಾಠ ಒಪ್ಪಿಸುವಾಗ ಒಮ್ಮೊಮ್ಮೆ ಅವಳೇ ನನ್ ಕಲಿಸ್ತಾಳ ಅನ್ಸದ ಬಕಲಿ ನಾ ಹಿಂಗೆ ಹೇಳಿದಂತ ಮಹಾರಾಣಿಯವ್ರಿಗೆ ತಿಳಿಸು ಆದ್ರಿ ಗುರುಗಳ ಖಂಡಿತ ತಿಳಿಸ್ತೀನ್ರಿ ಈಕೆ ಇರಾವತಿ ದೇವಿನೂ ಮೀರ್ಸ್ತಾಳ ಅಂತ ಬಕಲಿ ಏನು ಅಂದಂಗಿತ್ತು ಏನಿಲ್ಲ ಗುರುಗಳ ನೀವು ಇಷ್ಟೊಂದು ವಿಶ್ವಾಸ ಇಟ್ಟಿರಂದ್ಮೇಲೆ ಮಾಲವಿಕಳ ಭಾಗ್ಯ ಬಹಳ ದೊಡ್ಡದು ಅಂತ ಹೇಳ್ತೇನೆ ಇಂಥ ಶಿಷ್ಯರು ಸಿಗಬೇಕಾದ್ರ ಪುಣ್ಯ ಮಾಡಿರ್ಬೇಕು ಬಕಲಿ ಅದಿರ್ಲಿ ಒಂದು ಮಾತು ಕೇಳ್ತೇನೆ ಈ ಮಾಲವಿಕಾ ಮಹಾರಾಣಿಯವರಿಗೆ ಸಿಕ್ಕಿದ್ದಾದ್ರಿಂದ ಓ ಅದ ಹೇಳ್ತೀನಿ ಕೇಳಿ ಹಲೋ ಮಹಾರಾಣಿ ಧಾರಿಣಿಯವರ ಪ್ರಕೃತ
ತಯ್ಯದಿತ್ತ ಜನಂ ಸಿತ್ತ ತಯ್ಯದಿತ್ತ ಮಹಾರಾಣಿ ದಾರಿಣಿಯವರ ದೂರದ ಸಂಬಂಧಿ ವಿದರ್ಭ ದೇಶದ ವೀರ ಸೇನಾ ಮಹಾರಾಣಿ ದಾರಿಣಿಯವರ ದೂರದ ಸಂಬಂಧಿ ವಿದರ್ಭ ದೇಶದ ವೀರ ಸೇನಾ ಆ ಕಡೆಯಿಂದ ಬಂದಿದ್ದಾಳೆ ಈ ದಾಸಿ ಕಾರ್ಮಿಕ ಎಂಬ ಹೆಸರು ಇವರಿಗೆ ವಾಸಿ ಆ ಕಡೆಯಿಂದ ಬಂದಿದ್ದಾಳೆ ಅವಳಂತೂ ತುಂಬಾ ಪ್ರತಿಭಾವಂತಳು ಬಕ್ಲಿ ಇಂಥ ಶಿಷ್ಯರಿಂದ ಕಲಿಸುವ ಗುರುವಿನ ಗೌರವನೂ ಇರ್ತದ ನೋಡು ಹೌದ್ರಿ ಗುರುಗಳ ನೀವ್ ಹೇಳೋದು ಖರೇ ಆಯ್ತು ನೋಡ್ರಿ ಗುರುಗಳ ನಿಮ್ ಶಿಷ್ಯರಿಗೆಲ್ಲ ಕಾಣ್ತಾ ಇಲ್ಲ ಈಗಷ್ಟೇ ಅವಳಿಗೆ ಪಂಚಾಂಗಾಭಿನಯ ಕಲಿಸಿದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲಂತ ಈಗ ಸರೋವರದ ಬಳಿ ನಿಂತಿದ್ದಾಳೆ ಆಗ್ಲಿ ಗುರುಗಳ ನಾನು ಅಲ್ಲಿಗೆ ಹೋಗಿ ಅವಳನ್ನು ಕಾಣ್ತೇನೆ ನಾನು ಬರ್ತೇನೆ ಗುರುಗಳ ಹಾಗೆ ಹಾಗೆ ಈಗ ನಾನು ಹೊರಟೆ ನಿನಗೆ ಶುಭವಾಗಲಿ ನೀ ಚಾರ್ದಾರ ಮತ್ತೆ ಬಿಟ್ಟಿದ್ದೆ ನೋಡು ಈಗಿಂದೀಗ ಸರಿ ಮಾಡ್ತೇನೆ ಅಣ್ಣ ಲೇ ದುಷ್ಟ ಪಾಪಿ ನೀ ಬರೇ ತಾತ ದಿನ್ನ ಕಿಡ್ತಕ್ಕೋಮದಿ ಮಗನ ಇವತ್ತು ನಿನ್ನ ದಿನ್ನ ತಿಳಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಳೆದಾತನ ಅಲ್ಲ ಮಾಡಬೇಕೆಂಬುದಾದರೆ ಮಂತ್ರಿ ಪರಿಷತ್ತಾದರೂ ಯಾಕೆ ಬೇಕು ಅದು ಹಾಗಿರಲಿ ವಿದರ್ಭದ ಸಮಾಚಾರ ಎಚ್ಚರಿಕೆಯನ್ನು ಕೊಟ್ಟ
ಅಮಾತ್ಯ. ನಮ್ಮ ಪತ್ರಕ್ಕೆ ಉತ್ತರವೇನು? ಹಾಗಿದ್ದರೆ ಅವನಿಗೆ ಪಾಠ ಕಲಿಸಲೇಬೇಕು. ಅಮಾತ್ಯ, ಈಗಿಂದೀಗಲ ವ್ಯವಸ್ಥೆ ಮಾಡು. ನಮಗೆ ಪ್ರತಿಕೂಲನಾಗಿರುವ ಶತ್ರು ಸ್ಥಾನದಲ್ಲಿರುವ ಆ ವಿದರ್ಭ ರಾಜನ ಮೇಲೆ ಆಕ್ರಮಣ ಮಾಡಲು ವೀರಸೇನ ಅಧಿಕಾರದಲ್ಲಿರುವ ಸೈನ್ಯಕ್ಕೆ ಆಜ್ಞಾಪಿಸುವಂತವನಾಗು. ನಿಲ್ಲು ನಿಲ್ಲು, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಮಹಾರಾಜ, ತಮ್ಮ ನಿರ್ಧಾರ ಯೋಗ್ಯವಾದದ್ದೇ ಆಗಿದೆ. ಹೊಸದಾಗಿ ರಾಜನಾದ ವೈರಿಯು ಈಗಷ್ಟೇ ನೆಟ್ಟಿರುವ ಸಸಿ ಹಾಗೆ ಅವನನ್ನ ಕಿತ್ತೆಸೆಯುವುದು ಕಷ್ಟದ್ದಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಹಾಗಿದ್ದರೆ ಇದನ್ನೇ ನಿಮಿತ್ತವಾಗಿಟ್ಟುಕೊಂಡು ನಮ್ಮ ಸೈನ್ಯಕ್ಕೆ ಯುದ್ಧದ ಆದೇಶ ನೀಡುವಂತಹವನಾಗು. ಅಪ್ಪಣೆ ಮಹಾಪ್ರಭು. ಚಿತ್ರದಲ್ಲಿ ಕಂಡವಳು ಮಾಲವಿಕಾ, ಕಣ್ಣುಗಳು ಕಾತರಗೊಂಡಿವೆ ಪ್ರಿಯತಮೇ. ಅರೆತೆರೆದ ಕೇಸರದ ಅರಳು ತಾವರೆಯಂತೆ ಒಳಮುಖ. ಸೌಭಾಗ್ಯ ಮಾಲವಿಕಾ, ಮಾಲವಿಕಾ. ಸುಗತಿ ನಿನ್ನಯ ಕದಪಿಗೆ ನನ್ನ ಮನೋಭಿಲಾಷೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ನಿನ್ನ ಚಾಣಾಕ್ಷ ಬುದ್ಧಿಗೆ ಏನಾದರೂ ಉಪಾಯ ಹೊಳೆಯಿತೋ? ಉಪಾಯ ಮಿತ್ರ, ಸರ್ವ ಮನೋಕಾಮನ ಪೂರ್ತಿದಾಯಕವಾಗಿರುವಂತಹ ಮಹಾನ್ ಉಪಾಯ ಮಾಡಿದ್ದೇನೆ ಮಿತ್ರ. ಅದೇನು ಹೇಳು ಮಿತ್ರ. ಅದು ಅತ್ಯಂತ ಗುಟ್ಟಿನ ವಿಷಯ ಮಿತ್ರ, ಗುಪ್ತವಾಗಿಯೇ ಹೇಳಬೇಕು. ಇಲ್ಲಿ ನಿನ್ನ ಮೂಗನ್ನ ಈ ಕಡೆ ತೂರಿಸು. ಮೂಗನ್ನ ಈ ಕಡೆ, ಅರ್ಥಾತ್ ನಿನ್ನ ಕಿವಿಯನ್ನ ಈ ಕಡೆ ತಾಂದೆ. ಹಾ ಕೇಳು, ಒಂದು ಬಂದು ಒಂದು ಬಂದು ಕಿವಿ ಕಿವಿ. ವಾ ಮಿತ್ರ ವಾ, ಎಂತ ಕಷ್ಟಕರ ಕಾರ್ಯವನ್ನು ಸಿದ್ಧಿಸಿಕೊಳ್ಳಲು ಈ ನಿನ್ನ ಉಪಾಯ ಅತ್ಯಂತ ಪ್ರಯೋಜನಕಾರಿಯಾಗಿದೆ.
ಮಿತ್ರ, ಕತ್ತಲಲ್ಲಿರುವ ವಸ್ತುವನ್ನು ಕಾಣಬೇಕಾದ್ರೆ ಕಣ್ಣುಗಳಿದ್ದರೆ ಸಾಲದು, ದೀಪವೂ ಬೇಕು, ನಾನೇ ಅದರ ಬೆಳಕು. ಮಿತ್ರ, ಈ ನೆಟ್ಟ ಗಿಡದಲ್ಲಿ ಹೂ ಅರಳುತ್ತಿದೆ. ಅಷ್ಟೇ ಅಲ್ಲ ಮಿತ್ರ, ಫಲವೂ ಆಗ್ತದೆ. ಅದು ಪಕ್ವ ಆಗಿ ಟಪ್ ಅಂತ ಬಂದು ನಿನ್ನ ಜೋಳಿಗೆಯೊಳಗೆ ಬಿದ್ದು ಬಿಡುತ್ತದೆ. ಮಿತ್ರ, ಪಾಠ ಕಲಿಸಬೇಕಾದ ಕಾಲದಲ್ಲಿ ಇಬ್ಬರು ನಾಟ್ಯಾಚಾರರು ಹೀಗೆ ಮಾಡಿದರೆ ಹೇಗೆ? ಇಲ್ಲಿ ಮಹಾರಾಜರಿಗೆ ಮಂಗಲವಾಗಲಿ. ಮಹಾರಾಜರೇ, ಈ ಗಣದಾಸ ಮಂದಿ ಮುಂದೆ ನನ್ನ ಬಗ್ಗೆ ಅಪಶಬ್ದ ಮಾತಾಡ್ತಾನ್ರಿ ಇವ, ನಾ ಬಾವಿ ಒಳಗೆ ಕಪ್ಪಿ ಅಂತ ಹೇಳ್ತಾನ್ರಿ ಇವ. ಮಹಾರಾಜರೇ, ಈ ಅರದಾಸನ ಮಂದಿ ಮುಂದೆ ಕಂಚನ ಮೆಂಚನ ಕಿನ್ನಿ ಮಿನ್ನಿ ಅವಲಕ್ಕಿ ಪಾವಲಕ್ಕಿ ಡಾಮ್ ಡೂಮ್ ದುಷ್ ಪುರ ಪುಯ್ಯ ಅಂತ ಅಂದ್ರಿ ಮಹಾರಾಜರೇ. ಏನು ಅದರ ಅರ್ಥ ಗೊತ್ತಿಲ್ಲ ಮಹಾರಾಜರೇ. ನನಗೂ ಗೊತ್ತಿಲ್ಲ ಮಹಾರಾಜರೇ. ಇಂದು ತಮ್ಮ ಮುಂದೆ ನಿರ್ಧಾರ ಆಗಿಬಿಡಲ್ರಿ. ಅದು ಅಲ್ಲಿ ನೋಡಿ, ಧಾರಿಣಿ ದೇವಿ ಇವರ ಜೊತೆ ಪಂಡಿತೆ ಕೌಶಿಕಿ ಇತ್ತ ಕಡೆಗೆ ಬರುತ್ತಿದ್ದಾರೆ. ವ್ಯವಹಾರದಲ್ಲಿ ಯಾವುದೇ ಪಕ್ಷಪಾತ ಇರಬಾರದು, ಆದ್ದರಿಂದ ಈ ವ್ಯವಹಾರ ಅವರ ಸಮಕ್ಷೇಮದಲ್ಲೇ ನಡೆಯುವುದು ಉಚಿತ. ಬಹಳ ಒಳ್ಳೆಯದಾಯ್ತು, ಅವರ ಎದುರಿನಲ್ಲೇ ಎಲ್ಲಾ ನಿರ್ಣಯ ಆಗಿಬಿಡ್ಲಿ. ನಾನು ಧಾರಿಣಿ ದೇವಿ, ನಾನು ಧಾರಿಣಿ ದೇವಿ, ವಿದಿಶ ರಾಜದ ರಾಣಿ, ರಾಜನ ಪ್ರೀತಿಯ ರಮಣಿ, ವಿದಿಶ ರಾಜದ ರಾಣಿ, ರಾಜನ ಪ್ರೀತಿಯ ರಮಣಿ, ಗಾಯನ ಜಾಸ್ತಿ ಮಾಡ್ಬೇಡ್ರಿ ಮಹಾರಾಜರ. ಇಂಥ ವಿವಾದಗಳನ್ನ ಕ್ಷಣಾರ್ಧದಲ್ಲಿ ಬಗೆಹರಿಸುವ ಸಾಮರ್ಥ್ಯ ನಿಮಗಿದೆ. ಹಾಗಲ್ಲ ಪೂಜ್ಯಳೇ, ನಾನು ಮತ್ತು ಮಹಾರಾಣಿ ಇಲ್ಲಿರುವ ಒಬ್ಬೊಬ್ಬ ಅಟ್ಟಾಚಾರರಿಗೆ ಪಕ್ಷಪಾತಿಗಳಾಗಿದ್ದೇವೆ. ಹಾಗಾಗಿ ಈಗ ತಟಸ್ಥವಾದ ನಿರ್ಣಯ ಕೊಡಬಹುದಾದರೂ ನೀವು ಮಾತ್ರ. ಪೂಜ್ಯ ಕೌಶಿಕಿಯವರೇ, ನಮ್ಮ ಮಹಾರಾಜರು ಹೇಳಿದ್ದು ಸತ್ಯ ನೋಡಿ. ಪೂಜ್ಯ ಕೌಶಿಕಿಯವರೇ, ನಮ್ಮ ಗುಣದೋಷಗಳನ್ನು ನಿರ್ಣಯಿಸುವುದು ಸೂಕ್ತ. ಸರಿಯಾಗಿದ್ದರೆ ವಿವಾದ ಶುರುವಾಗ್ಲಿ. ನಾಟ್ಯಶಾಸ್ತ್ರವು ಪ್ರಯೋಗ ಪ್ರಧಾನವಾದದ್ದು. ಇಂಥ ವಿದ್ಯೆಯ ಬಗ್ಗೆ ಬಾಯಿ ಮಾತಿನಿಂದ ವಾಗ್ವಾದ ಮಾಡುವುದರಿಂದ ಲಾಭವಿಲ್ಲ. ದೇವಿ, ನಿಮ್ಮ ಅಭಿಪ್ರಾಯವೇನು? ನನ್ನನ್ನು ಕೇಳಿದರೆ ನನಗೆ ಇವರಿಬ್ಬರ ವಾದ ವಿವಾದದಲ್ಲಿ ಎಳ್ಳೆಷ್ಟು ಆಸಕ್ತಿ ಇಲ್ಲ. ಸ್ವಾಮಿ, ದಿಗ್ವಿಜಯಕ್ಕೆ ಹೋದ ಪುತ್ರ ವಸುಮಿತ್ರನಿಂದ ಏನ? ಮಹಾರಾಣಿಯವರೇ, ವ್ಯರ್ಥ ಸಂಬಳ ಪಡೆದು ಪುಕ್ಕಟ್ಟೆ ಉಂಡೇಲಾಡು ತಿನ್ನುತ್ತಿದ್ದಾರೆ ಇಬ್ಬರು ಪಂಡಿತರು. ಒಮ್ಮೆಯಾದರೂ ಹೋರಾಡಲಿ ಬಿಡ್ರಿ. ಹೋರಾಡಲಿ ಬಿಡ್ರಿ.
ವಿದ್ಯಾದೇವಿ ಸರಸ್ವತಿಯ ತಾಯಿ ಹಾಲನ್ನ ಯಾರು ಎಷ್ಟು ಕುಡಿದಿದ್ದಾರೆ ಅಂತ ಈಗ ಗೊತ್ತಾಗಿಬಿಡ್ತು. ಗೊತ್ತಾಗ್ತದೆ. ವಿಷಯ ಬದಲಾಯಿಸೋದನ್ನ ಚೆನ್ನಾಗಿ ಕಲ್ತಿದ್ದೀರಾ. ಮತ್ತೆ ನೀನು ಹೀಗೆಲ್ಲ ಮಾಡದೆ ಹೋದ್ರೆ ನೀನು ತಿಂದ ಉಂಡೆ ಲಾಡುಗಳು ಪಚನ ಆಗೋದೇ ಇಲ್ಲ ಅಲ್ಲ ದೇವಿ. ದೇವಿಯವರೇ, ಸೊಕ್ಕಿಗೆ ಬಂದ ಎರಡು ಆನೆಗಳು ಕಾದಾಡಲೇಬೇಕು. ಒಂದು ಆನೆ ಗೆಲ್ಲಬೇಕು, ಇನ್ನೊಂದು ಆನೆ ಸೋಲ್ಬೇಕು, ಆಗ ಮಾತ್ರ ಶಾಂತಿ ನೆಲೆಸೋದು ನೋಡಿ. ಮಹಾರಾಣಿಯವರೇ, ನಾವು ಪರೀಕ್ಷೆಗೆ ಸಿದ್ಧವಾಗಿದ್ದೇವೆ, ನಮಗೆ ದಯಮಾಡಿ ಅಪ್ಪಣೆಯನ್ನು ಕೊಡಿ. ನಿಮ್ಮಿಬ್ಬರ ಅಂಗ ಸೌಷ್ಠವ ಅಭಿನಯವನ್ನ ನಾವು ಮೊದಲೇ ನೋಡಿದ್ದೇವೆ, ಈಗ ಬೇರೆ ರೀತಿಯ ಪರೀಕ್ಷೆ ಆಗಲಿ. ದೇವಿ, ಇದಕ್ಕೆ ನೀವೇನು ಹೇಳುತ್ತೀರಿ? ಹೇಳಿದನಲ್ಲ, ನನಗೆ ಇವರಿಬ್ಬರ ಕಲಹದಲ್ಲಿ ಎಲ್ಲಷ್ಟು ಆಸಕ್ತಿ ಇಲ್ಲ. ನೋಡುದ್ರ, ಮಹಾರಾಣಿ ಅವರಿಗೆ ನಿಮ್ಮ ಗೆಲುವಿನ ಬಗ್ಗೆ ವಿಶ್ವಾಸವೇ ಇಲ್ಲ. ಓ ಹಾಗೋ? ದೇವಿಯವರೇ, ಈಗ ನೀವು ನನಗೆ ಅಪ್ಪಣೆಯನ್ನು ಪಡೆದಿದ್ದರೆ ನನ್ನ ಪ್ರಾಣವನ್ನು ನಿನ್ನ ತೆಗೆದು ಬಿಡ್ತೇನೆ. ಅಯ್ಯೋ, ಏನು ಮಾಡಲಿ ಈಗ? ಸರಿ, ನಿಮ್ಮಿಷ್ಟದಂತೆ ಮಾಡಿಕೊಳ್ಳಿ. ಮಹಾರಾಣಿಯವರೇ, ನಾವು ಯಾವುದರನ್ನಾದ ಪರೀಕ್ಷೆಯನ್ನು ಕೊಡಬೇಕೆಂದು ದಯಮಾಡಿ ಹೇಳುವಂತವರಾಗಿ. ಹಾ, ಷಷ್ಟಾಂಗಗಳು ಕೂಡಿದ ಚಕೋತ ನೃತ್ಯವನ್ನು ನಿಮ್ಮ ಶಿಷ್ಯರ ಮೂಲಕ ಪ್ರಯೋಗ ಮಾಡಿ ತೋರಿಸಿರಿ. ಸರಿ, ಹಾಗಾದ್ರೆ ನೀವಿಬ್ಬರು ಬೇಗ ಬೇಗ ಹೋಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮನ್ನು ಮೃದಂಗದ ಧಮೋಧಮ ಸದ್ದು ತಾನಾಗಿಯೇ ನಮ್ಮನ್ನು ಕರೆಯುತ್ತದೆ. ಆಚಾರ್ಯರೇ, ನಿಮ್ಮ ಶಿಷ್ಯರಿಗೆ ವಿಶಿಷ್ಟವಾದ ವಿರಳ ವೇಷಭೂಷಣ ತೊಡಿಸಿರಿ. ಆ ಮೂಲಕ ನೃತ್ಯದಲ್ಲಿ ಅಂಗ ಸೌಷ್ಠವ ಸ್ಪಷ್ಟವಾಗಿ ಕಾಣುವಂತಿರಬೇಕು. ಹೌದು, ಇದರ ಹೋಗಿ ಹೋಗಿ, ಅವ್ರು ಹೇಳಿದ ಹಾಗೆ ಪರೀಕ್ಷೆ ವ್ಯವಸ್ಥೆ ಮಾಡಿಕೊಳ್ಳಿ. ಮಹಾರಾಜರೇ, ನಿಮ್ಮ ಈ ಚತುರತೆಯನ್ನು ರಾಜಕಾರ್ಯದಲ್ಲಿಯೂ ಆಡಳಿತದಲ್ಲಿಯೂ ತೋರಿಸಿದ್ದರೆ ಚೆನ್ನಾಗಿರ್ತಿತ್ತು. ದೇವಿ, ನೀನೇಕೆ ಸುಮ್ಮನೆ ಆಯಾಸ ಮಾಡಿಕೊಡುತ್ತಿ? ಕಲಹದಲ್ಲಿದ್ದ ಇಬ್ಬರ ಆಚಾರ್ಯರಿಗೆ ಸಮಾಧಾನ ಹೇಳುವ ಅಗತ್ಯವಿತ್ತು. ದೇವಿ, ಮೃದಂಗದ ಸದ್ದು ಕೇಳತೊಡಗಿತು, ಹೋಗಡುವೆ? ನೀವೇಕೆ ಇಷ್ಟು ಅವಸರ ಮಾಡುತ್ತಿದ್ದೀರಿ? ದೇವಿ, ನಮಗೆ ಪ್ರೇಕ್ಷಕರಾಗುವ ಆಸೆ ಅಷ್ಟೇ. ನಾನು ಧಾರಿಣಿ ದೇವಿ, ಓಗಳು ಧಾರಿಣಿ ದೇವಿ. ಮಿತ್ರ, ಈ ರೀತಿ ಜೊಲ್ಲು ಸುರಿಸಬೇಡ ಮಿತ್ರ, ಸ್ವಲ್ಪ ತಾಳ್ಮೆ ಇರಲಿ. ಮಿತ್ರ ಮಿತ್ರ, ನನ್ನ ಹೃದಯ ತಡಬಡಿಸಿ ತೊಡಗಿದೆ ಮಿತ್ರ. ಮಾಲವಿಕ ಮಾಲವಿಕ ಅಂತ ಹೇಳ್ತಾ ಬನ್ನಿ. ಆದರೆ ಮಹಾದೇವನಿಗೆ ಪಾರ್ವತಿ ದೇವಿ ಗೌರವಾನ್ವಿತಳು, ಅದೇ ರೀತಿ
ನಮ್ಮ ಮಹಾರಾಜರು ಧಾರಿಣಿ ದೇವಿಯವರನ್ನ ಗೌರವಿಸುತ್ತಾರೆ. ಮಹಾರಾಣಿಯವರ ಗುರುಗಳು ಆಚಾರ್ಯ ಗಣದಾಸರು, ಮೊದಲು ಅವರ ಶಿಷ್ಯ ನೃತ್ಯ ಪ್ರದರ್ಶನವಾಗುವುದೇ ಲೇಸು. ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೇನಷ್ಟೇ, ಈಗ ನೀವು ಸರಿ ಕಂಡಂತೆ ನಿರ್ದೇಶಿಸಿರಿ. ಪೂಜ್ಯ ಕೌಶಿಕಿ ದೇವಿ, ಈಗ ನೀವೇನು ಹೇಳ್ತೀರಿ? ಹಾ, ಗಣದಾಸರು ಹರದಾಸರಿಗಿಂತ ಹಿರಿಯರು. ಹೌದು, ಆದ್ದರಿಂದ ಮೊದಲ ಅವಕಾಶ ಅವರಿಗೆ ಸಿಗುವುದು ಸೂಕ್ತ. ಅನುಗ್ರಹಿತನಾಗಿ ಮಾಲವಿಕ ನೃತ್ಯವನ್ನು ಆರಂಭಿಸುವಂತಾಗಿ. ದೇವಿ, ನೀವು ಎಷ್ಟು ಸುಂದರವಾಗಿ ನೃತ್ಯ ಪ್ರದರ್ಶನ ನೀಡಿದ್ದೀರಿ.
ಅದಕ್ಕಾಗಿಯೇ ನಿಮಗೆ ಕಾಣಿಕೆ. ನೀನು ಯಾರ ಕಂಕಣವನ್ನು ಕೊಡುತ್ತಿದ್ದೀಯೇ? ಅಯ್ಯ, ಇದು ನಂದು ಅಂತ ಯಾರು ಹೇಳಿತ್ತು? ಬೇರೆಯವರ ವಸ್ತುವನ್ನು ದಾನ ಮಾಡೋದ್ರಲ್ಲಿ ತಪ್ಪೇನಿದೆ? ಮತ್ತೊಬ್ಬ ನಾಟ್ಯಾಚಾರ್ಯರ ಶಿಷ್ಯೆಯ ನೃತ್ಯ ಪ್ರದರ್ಶನವನ್ನು ನೋಡೋಣವೇ? ಅಯ್ಯ, ನೋಡಬೇಕಾಗಿದ್ದನ್ನು ನೋಡಿ ಆಯ್ತು, ಇನ್ನೇನಿದೆ ನೋಡುವುದಕ್ಕೆ? ಬದನೆಕಾಯಿ ಮಧುಕಾರಿಕ. ಮಹಾರಾಜರ ಮಧ್ಯಾಹ್ನ ಭೋಜನದ ಸಮಯವಾಯಿತು. ಸಕಾಲೇ ಭೋಜನಂ ಅಂತ ಶಾಸ್ತ್ರಗಳು ಹೇಳುತ್ತವೆ. ಮಿತ್ರ, ಈಗ ಈ ಬ್ರಾಹ್ಮಣನ ಹೊಟ್ಟೆಯಲ್ಲಿಯೂ ಕೂಡ ತಳಮಳ ಶುರುವಾಗಿದೆ. ಶಿಷ್ಯ ಪ್ರದರ್ಶನವನ್ನು ನಾಳೆ ನೋಡೋಣ. ಮಹಾರಾಜ ಹಾಗೆ ಆಗಲಿ, ನಾಳೆ ನೋಡೋಣ. ನಾವು ಭೋಜನಕ್ಕೆ ಹೋಗೋಣವೇ? ತಮ್ಮಿಚ್ಛೆ. ಜನಂ ದಿತ್ತ ತಯ್ಯದಿತ್ತ. ಆಹಾ, ನನ್ನ ಚಿತ್ತದ ಗತಿಯೇ! ಆಹಾ, ನನ್ನ ಚಿತ್ತದ ಗತಿಯೇ. ಎತ್ತ ನೋಡಿದಳ ತತ್ತ ಬರಕತ್ತನ.
ನೋಡು ಮಿತ್ರ ಮಾಲವಿಕ. ಓ ಮಾಲವಿಕ ಮಿತ್ರ, ಇಲ್ನೋಡು ಹೂಗಳಿಂದ ತುಂಬಿದ ಮರಗಳು ಹೇಗೆ ತೊನೆದಾಡ್ತಾವ್ ನೋಡು ಮಿತ್ರ. ಮಾಲವಿಕ ತೊಡುಗೆಗಳನ್ನು ನಾಚಿಸುವ ಹಾಗೆ ವಸಂತ ಕುಸುಮಗಳ ತೊಡುಗೆಗಳನ್ನು ತೊಟ್ಟಿದ್ದಾಳೆ ಅಲ್ಲಿ ನೋಡೋ ಮಿತ್ರ. ಮಾಲವಿಕ ಓ ಮಾಲವಿಕ ಮಿತ್ರ ಅಲ್ಲಿ ನೋಡು ಮರದ ಮೇಲೆ ಮಂಗ್ಯ ಹೆಂಗ್ ಕೂತೈತೆ. ಮಾಲವಿಕ ಇವನು ಮಂಗ್ಯನು ಒಂದ ಮಾಲವಿಕನು ಒಂದ. ಮದಿರೆ ಕುಡಿಸುವವಳು ಕುಡುಕನ ಬಳಿಗೆ ತಾನಾಗಿಯೇ ಬಂದಿದ್ದಾಳೆ.
ಅಂದ್ರೆ ಮಾಧವಿಕ ಬಂದಲ್ರಿ ಮಾಧವಿಕ ಎಲ್ಲಿ ಎಲ್ಲಿ ಮಿತ್ರ ಮಾಧವಿಕ ಎಲ್ಲಿ ಸ್ವಲ್ಪ ತಾಳ್ಮೆ ಮಿತ್ರ ಅಲ್ಲಿ ನೋಡು ಮಿತವಾಗಿ ಅಲಂಕಾರ ಮಾಡಿಕೊಂಡ ಉತ್ಕಂಠಿತಳಂತೆ ಕಾಣುತ್ತಿರುವ ಮಾಧವಿಕ ಒಬ್ಬಳೇ ಅಲ್ಲಿದ್ದಾಳೆ ಮಾಧವಿಕ ಸ್ವಲ್ಪ ತರ್ಕೊಳ್ರಿ ಮಿತ್ರ ಸಹಿಸ್ಕೊಳ್ರಿ ಈ ನಿಮ್ಮ ಹುಚ್ಚು ಕುದುರೆ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಮನಸ್ಸೇ ಪ್ರಿಯತಮನನ್ನು ಕಾಣಲು ಇಷ್ಟೇಕೆ ಚಡಪಡಿಸುತ್ತೀಯ ನೋಡಿದ್ರ ಅವಳ ಸ್ಥಿತಿಯು ನಿಮ್ಮ ತರನೇ ಆಗಿದೆ ಇದೆ ಪ್ರೇಮ ಜ್ವರ ಅಂದ್ರೆ ಹಾಗಿದ್ರೆ ವಿಳಂಬಬೇಕೆ ನಡೆ ಹೋಗೋಣ ಮಿತ್ರ ಇರಾವತಿ ದೇವಿ ಎಲ್ಲಿ ಎಲ್ಲಿ ಮಿತ್ರ ಎಲ್ಲಿ ಅಲ್ಲಿ ನೋಡ ಮಿತ್ರ ಹೇ ಮಿತ್ರ ತಾವರೆ ಕೊಳವನ್ನು ಕಂಡ ಆನೆ ಮೊಸಳೆಯನ್ನು ಲೆಕ್ಕಿಸುವುದಿಲ್ಲ ಅಲ್ಲವೇ ಹೌದೌದು ಆದ್ರೆ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಮಿತ್ರ ನಾವು ಈ ಬಳ್ಳಿಗಳ ಹಿಂದೆ ಅಡಗಿರೋಣ ಇಷ್ಟರಲ್ಲಿಯ ಬಕುಲ ನಿನ್ನ ಮದನ ಸಂದೇಶವನ್ನು ಹೊತ್ತು ಬರಲಿದ್ದಾಳೆ ಮಿತ್ರ ಮಿತ್ರ ಬಕುಲ ಮಾಡಲು ಕಳಿಸಿದ್ದಾರೆ ಋತುರಾಜ ವಸಂತ ಇರ ಇರ ಇರವತಿ 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 ನ ರಾಜನ ಪ್ರೀತಿಯ ಮುತ್ತಿನ ಮಡದಿ ಇರಾವತಿನ ರಾಜನ ಪ್ರೀತಿಯ ಮುತ್ತಿನ ಮಡದಿನ ಅಂದ್ರೆ
ಈ ಜಾಗವಂತೂ ಆ ದಾಸಿ ಗಲ್ವೇ ಅಲ್ಲ. ಹೌದು, ನೀವ್ ಹೇಳೋದು ನಿಜ. ಆದರೆ ಮಹಾರಾಣಿಯವರು ಉಯ್ಯಾಲೆಯಿಂದ ಜಾರಿ ಬಿದ್ದಿದ್ದಾರೆ, ಹೀಗಾಗಿ ಅವರ ಕಾಲುಗಳಿಗೆ ನೋವಾಗಿದೆ. ಅಶೋಕ ವೃಕ್ಷಕ್ಕೆ ದೋಹದ ಮಾಡು ಎಂದು ಅವರು ಇವಳನ್ನು ಕಳಿಸಿರಬಹುದು. ಇಲ್ಲವಾದರೆ ಮಹಾರಾಣಿ ಧಾರಿಣಿಯವರು ಧರಿಸುವ ಕಾಲು ಗೆಜ್ಜೆಗಳನ್ನು ಧರಿಸಲು ಈ ಸೇವಕಿ ಹೇಗೆ ಒಪ್ಪುತ್ತಾಳೆ? ಸಖಿ, ನನಗೆ ಕಳವಳವಾಗುತ್ತಿದೆ. ಇದರಲ್ಲಿ ಬೇರೇನೋ ಇದ್ದಂತಿದೆ. ಸ್ವಲ್ಪ ತಾಳು. ಆಹಾ ಸಖಿ, ಕಾಲಿನ ಮೇಲೆ ಎಷ್ಟು ಸುಂದರವಾಗಿ ವಿನ್ಯಾಸ ಮಾಡಿದೆಯಲ್ಲ, ಎಲ್ಲಿ ಕಲಿತೆ ಇದನ್ನು? ಇಂಥ ಕಾರ್ಯದಲ್ಲಿ ನಾನು ಮಹಾರಾಜರ ಶಿಷ್ಯ. ಅಂದ್ಮೇಲೆ ಗುರು ದರ್ಶನ ಕೊಡಲು ತಡವೇಕೆ? ಮಿತ್ರ, ನನ್ನ ಪ್ರಿಯತಮೆಯ ಚರಣ ಸೇವೆಯನ್ನು ನಾನು ಮಾಡಬೇಕು. ಮಿತ್ರ ಸ್ವಲ್ಪ ತಾಳ್ಮೆ ಮಿತ್ರ, ಆಮೇಲೆ ಹಗಲು ರಾತ್ರಿ ಚರಣ ಸೇವೆ ಮಾಡೋದು ಇದ್ದೇ ಇರುತ್ತೆ ತಾನೇ ಮಿತ್ರ. ಸಿಂಗಾರಗೊಂಡ ಈ ನಿನ್ನ ಎರಡು ಪಾದಗಳು ಕೆಂಪು ಕಮಲದ ಹಾಗೆ ಸುಂದರವಾಗಿ ಶೋಭಿಸುತ್ತಿವೆ. ಅದು ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಬಹುದ? ನನ್ನ ಪ್ರೀತಿ ಅಷ್ಟೇ ಅಲ್ಲ, ಇನ್ನು ಯಾರದೋ ಬಹಳ ಪ್ರೀತಿ ಐತೆ. ಅದು ಯಾರದು? ಗುಣಗ್ರಾಹ್ಯಾದ ನಮ್ಮ ಮಹಾರಾಜ. ಗೆಳತಿ, ನಿನ್ನ ವಿರಹದಲ್ಲಿ ಅವರು ಸೊರಗಿ ಬಿಟ್ಟಿದ್ದಾರೆ ಮಾರಾಯ್ತಿ. ನೋಡಿ ನೋಡಿ ಮಹಾರಾಣಿ, ಸ್ವತಃ ಮಹಾರಾಜರೇ ಪಾಠ ಕಲಿಸಿ ಕಳಿಸಿ ಕೊಟ್ಟಿರುವ ಶಿಷ್ಯ ಅಲ್ವೇ ಅವಳು? ಈ ಸಂದೇಹ ನನಗ್ ಬಂದಿತ್ತು. ನಿಪುಣಿಕ ಗೆಳತಿ, ದೋಹದ ಮಾಡುವುದಕ್ಕೆ ನಮಸ್ಕರಿಸು. ಮಿತ್ರ, ಅವಳ ಪುಟ್ಟ ಪುಟ್ಟ ಪಾದಗಳು ಎಷ್ಟು ಸುಂದರವಾಗಿದೆ ನೋಡು ಮಿತ್ರ. ಸ್ವತಃ ಮಹಾರಾಣಿಯವರೇ ಆಜ್ಞೆ ಮಾಡಿದ್ದು ಅವರು. ಅಂದ್ಮೇಲೆ ಇಲ್ಲಿರೋ ಮರಗಳಿಗೆಲ್ಲ ಎರಡೆರಡು ಸಲ ಓದಿಸ್ತಾ ಓದಿಸ್ತಾ ಬಕುಲ, ನಿನ್ನ ಗೆಳತಿ ತನ್ನ ಕೋಮಲವಾದ ಕಾಲುಗಳಿಂದ ಬಿರುಸಾದ ಈ ಅಶೋಕ ಮರಕ್ಕೆ ಒದ್ದಳನ್ನ
ಅವಳ ಕಾಲುಗಳಿಗೆ ನೋವಾಗಲಿಲ್ಲ ತಾನೆ? ಮಹಾರಾಜರ ಹೃದಯ ಎಷ್ಟು ಕೋಮಲವಾಗಿದ್ಯಂತ ನೋಡಿದ್ದೇನೆ. ಬಕುಲ, ನಡೆನ ಹೋಗೋಣ, ಮಹಾರಾಣಿಯವರಿಗೆ ಅವರ ಆಜ್ಞೆಯನ್ನು ಪಾಲಿಸಲಾಗಿದೆ ಅಂತ ಹೇಳೋಣ. ದಯ ಮಾಡು ಪ್ರಿಯದ ಮೇ ಬಿತ್ತ ಬೆಳಗುವ ಬಾನು ನಿನಗಾಗಿ ನಾನು, ನಮಗೆ ಆ ಮಾಲವಿಕ ಯಾಕೆ ಬೇಕು? ನೀವು ಬರುವುದು ಸ್ವಲ್ಪ ವಿಳಂಬವಾದದ್ದರಿಂದ ನಾವು ಮನೋರಂಜನೆಗೆ ಅಂತ ತೊಡಗಿದ್ದೇವೆ ಅಷ್ಟೇ. ಮನೋರಂಜನೆಗೆ ತಮಗೆ ಹೊಸ ಆಟಿಕೆ ಸಿಕ್ಕಿದೆ ಅಂತ ತಿಳಿದಿರಲಿಲ್ಲ. ಒಂದು ವೇಳೆ ಗೊತ್ತಿದ್ದರೆ ನಿಮ್ಮೊಂದಿಗೆ ಉಯ್ಯಾಲಾಡಲು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಮಹಾರಾಣಿ ಅವರೇ, ಇಷ್ಟು ಮಾತ್ರಕ್ಕೆ ನೀವು ಹೀಗೆ ಆಡಿದರೆ ಹೇಗೆ? ಏನೋ ಅಕಸ್ಮಾತ್ ಆಗಿ ಸಿಕ್ಕ ಮಹಾರಾಣಿಯವರ ದಾಸಿಯರ ಜೊತೆ ಮಾತನಾಡುವುದು ಅಪರಾಧವೇ? ಓಹೋ, ಹಾಗೋ? ಹಾಗಿದ್ದರೆ ತಮ್ಮ ಮಾತುಕತೆ ಸರಾಗವಾಗಿ ಸಾಗಲು ನಡೆಯಲಿ, ನಾ ಹೋಗೋಣ. ಇವು ನಿಮ್ಮ ಮನದಿಚ್ಛೆಯನ್ನು ಪೂರೈಸುವ ಮಾಲವಿಕಾಳ ಪಾದಗಳಲ್ಲ, ನಡೆಯಲಿ ಕುಡಿಕ. ದಯಮಾಡಿ ಮಿತ್ರ, ನಿಮ್ಮ ಪ್ರಿಯತಮೆ ದಯಮಾಡುವುದಿಲ್ಲ. ಅವರು ಮತ್ತೆ ಬರೋ ಮೊದಲೇ ಇಲ್ಲಿಂದ ಹೋಗೋಣ, ಬನ್ನಿ. ದಯಮಾಡಿ ಸಲಾಮ ಕೆಮರಾ.
ಮುಂದ ಒಂದ್ ಸ್ಮಾರ್ಟ್ ಹೌಸ್ ಕಟ್ಸ್ಬೇಕಾಗಿತ್ತಪ್ಪ. ಅದ್ರಾಗ ಏನಪ್ಪ ಸ್ಪೆಷಲ್? ನಿನ್ ಹತ್ರ ಏನಿಲ್ಲಲ್ಲ ಅದ್ರಾಗ ಐತ್. ನನ್ ಹತ್ರ ಏನಿಲ್ಲ ಬುದ್ಧಿ ದೋಸ್ತ. ನಿಂಗ್ ಗೊತ್ತಾ ಏನು? ನನ್ ಸ್ಮಾರ್ಟ್ ಹೌಸ್ ಪಾತಾಗ್ರಹದ ಬಾಜುಕನ ಐತ್. ಮತ್ತದ್ರಾಗ ಏನಪ್ಪ ಸ್ಪೆಷಲ್? ನೋಡಪ್ಪ, ಈಗ ಸಾಮಾನ್ಯವಾಗಿ ಮನೆಗಳನ್ನೆಲ್ಲ ಹೆಂಗ್ ಕಟ್ತಾರ? ನಾವೆಲ್ಲ ಕೆಳಗಿಂದ ಮ್ಯಾಲ್ ಕಟ್ತೀವ. ಹೌದೌದು. ಆದ್ರೆ ನನ್ನ ಸ್ಮಾರ್ಟ್ ಹೌಸ್ ಮಾತ್ರ ಮ್ಯಾಲಿಂದ ಕೆಳಗ್ ಕಟ್ತೇವೆ. ಮ್ಯಾಲಿಂದ ಕೆಳಗ? ಹೌದು. ಅಂದ್ರ ಮೊದಲು ಮೇಲ್ಬುದ್ಧಿ ಹಾಕ್ತೀವಿ, ಆಮೇಲೆ ಛತ್ತು, ಕಂಬ, ಗ್ವಾಡಿ, ಕಡಕ್ಪಾಯ, ಅರ್ಥರ್ ಫೌಂಡೇಶನ್. ಕರೆಕ್ಟ್ ಕರೆಕ್ಟ್. ಹಿಂಗ ಆಗ್ತೈತೆ. ಹಿಂಗ ಹೆಂಗ ಆಗ್ತೈತೆ ನೋಡ್ತಾ ಇರು. ಹಿಂಗ ಎಲ್ಲಾರ ಕಣ್ಣು ಮುಂದನ ಈಗ್ಲಾ ಹಿಂಗ ಆಗ್ತೈತಿ. ತೋರ್ಸಲ್ಲ ಹೆಂಗೈತಿ ನನ್ನ ಮನಿ? ನೆಲ ಕಚ್ಚಿಬಿಟ್ಟೈತೆ. ಹೌದಲ್ಲ ಪ್ರಾಯ ಲಾಟಿ ಲೋಟಿ ಚಲ್ ಲಾಟಿ ಲೋಟಿ ಚಲ್.
ಗಜನು ತರಿ ತರಿ ನರಿ ಶಾಂತ ಕಟ್ಟಿದ ಪ್ರಹಾದರಿ ಗಜನು ತರಿ ತರಿ ನರಿ ಶಾಂತ ಮಾಡಿ ನೀನೇ ಅವಳನ್ನು ಪಾರು ಮಾಡಿಸಬೇಕು ಮಿತ್ರ. ಅದನ್ನು ನಾನು ಮಾಡಿಯೇ ಮಾಡ್ತೇನೆ ಮಿತ್ರ. ಅದಕ್ಕಿರೋದು ಒಂದೇ ಉಪಾಯ. ಏನು ಮಿತ್ರ? ಮಹಾರಾಣಿ ಅವರ ಹತ್ರ ಇರೋ ನಾಗಮುದ್ರೆ ಸಿಕ್ಕರೆ ಅವರನ್ನು ಹೊರಗೆ ತರಬಹುದು. ಓ ಪ್ರಿಯೇ, ನಿನ್ನನ್ನು ಎಂತ ಸಂಕಟಕ್ಕೆ ಸಿಲುಕಿಸಿದೆ ಮಿತ್ರ. ಈಗ ನೀನೇನಾದರೂ ದಾರಿ ಹುಡುಕು ಮಿತ್ರ. ಅದಕ್ಕೂ ಒಂದು ಉಪಾಯ ಇದೆ ಮಿತ್ರ. ಹೇಳು ಮಿತ್ರ. ಇಲ್ಲಿ ಇತ್ತಪ್ಪ. ಹಾ ಕೇಳು. ನಾ ಹಿಂಗ, ನೀ ಹಿಂಗ, ನೀ ಹಿಂಗ, ನಾ ಹಿಂಗ, ಆಮೇಲೆ ಮಹಾರಾಣಿಯವರು ಹಿಂಗ ಮಾಡೇ ಮಾಡ್ತಾರ. ಆಗಲಿ ಆಗಲಿ, ಹಾಗೆ ಮಾಡೋಣ. ಜಯಸೇನ, ಈಗ ಮಹಾರಾಣಿಯವರೆಲ್ಲಿದ್ದಾರೆ? ಅವರ ಪಾದಗಳಿಗೆ ನೋವಾಗಿದೆ. ಕೆಂಪು ಚಂದನದ ಲೇಪವನ್ನು ಹಚ್ಚಿಸಿಕೊಂಡು ಪ್ರವಾದ್ಯ ಸೇನದಲ್ಲಿ ಮಲಗಿ ಬಿಸಿಲಿನಲ್ಲಿ ಕಾಸಿಕೊಳ್ಳುತ್ತಿದ್ದಾರೆ. ಪೂಜೆ ಕೌಶಿಕವರು ಪ್ರವಚನ ನೀಡುತ್ತಿದ್ದಾರೆ. ಬಹಳ ಚಲಾತು ಮಿತ್ರ, ಇದು ನಮ್ಗೆ ಸಕಾಲ. ಈಗಿಂದೀಗ ನೀವು ಅವ್ರ ಹತ್ರ ಹೋಗಿರಿ. ನನ್ನ ಅನಾರೋಗ್ಯದ ನೆಪ ಮಾಡಿಕೊಂಡು ನಾನು ಅಲ್ಲಿಗೆ ಬರ್ತೇನೆ. ಆಗಲಿ ಮಿತ್ರ, ಬೇಗ ಬಾ. ಸರಿ ಜಯಸೇನ, ನಕ್ಷೆ ಕೊಟ್ಟು ಕೇಳು. ಹಿಂಗೆ ಮತ್ತು ಹಿಂಗೆ ನಡಿ. ಮಾತಾ
ನಿಮ್ಮ ಪಾದದ ನೋವು ಈಗ ಹೇಗಿದೆ? ಚಂದನದ ಲೇಪ ಹಚ್ಚಿದ್ದರಿಂದ ನೋವು ಸ್ವಲ್ಪ ಕಡಿಮೆಯಾಗಿದೆ ಮಹಾರಾಜರೇ. ಮಹಾರಾಣಿಯವರ ಉಪಚಾರಕ್ಕಾಗಿ ಹೂ ತರಲಿಕ್ಕೆ ಅಂತ ಪ್ರಮದವನಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಕರೆ ಕರೆ ಉದ್ದುದ್ದನ ಡೊಂಕು ಡೊಂಕು ಆಕಾರದಲ್ಲಿದ್ದು ಥುಸ್ ಅಂತ ಕಡೆದು ಬಿಡ್ತು ಮಿತ್ರ. ಮಹಾರಾಣಿಯವರೇ, ತಮಗೆ ಕೊಡುವ ಸಲುವಾಗಿ ಅಶೋಕದ ಹೂಗೊಂಚಲಿಗೆ ಹೆಂಗ ಕೈ ಹಾಕಿದೆ, ಸಟ್ಟನೆ ಆ ಕಡೆ ಪೊಟ್ಟರೆಯಿಂದ ಸರ್ಪರೂಪಿ ಮೃತ್ಯು ಹೆಂಗ ಹಿಂಗ ಬಂತು. ನಾನು ಹೆಂಗಿದ್ಯಾ ಅಂತ ಕೇಳ್ದೆ, ಅದಕ್ಕದು ಕಟ್ ಅಂತ ಕಡೆದು ಬಿಡ್ತು ಮಹಾರಾಣಿ ಅವರೇ. ಮಿತ್ರ, ಕೆಲವು ಹಾವುಗಳಿಗೆ ವಿಷಯ ಇರುವುದಿಲ್ಲ. ಎದುರ್ದೆ ಹೆಂಗಿರ್ಲಿ ಮಿತ್ರ, ಹಾವು ಕಚ್ಚಿದ್ರಿಂದ ನನ್ನ ಕೈ ಕಾಳುಗಳು ಉರುಪು ಬಿದ್ದು ಸಲ ಸಲ ಚುಮ್ಮು ಚುಮ್ಮು. ಮಿತ್ರ, ಏನಾದರೂ ಔಷಧೋಪಚಾರ ಮಾಡಿಸಿ. ದೇವಿ, ಹಾವು ಕಡೆದ ಭಾಗವನ್ನು ಕೊಯ್ಲು ಹಾಕ್ಬೇಕು ಅಂತ, ಇಲ್ಲ ಸುಡಬೇಕು, ಇಲ್ಲ ಗಾಯವಾದ ಭಾಗದಿಂದ ರಕ್ತ ಹೊರಡಿಸಬೇಕು ಅಂತಾರೆ. ಈಗ ಕೈ ಕತ್ತರಿಸಿದರೆ ಹೇಗೆ? ಇಲ್ಲ 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 ಇಲ್ಲ, ಈಗ ಕೈಯಿಂದ ಮೇಲ್ಗಡೆಗೆ ಏರಿದೆ, ಇವಾಗ ಏನ್ ಕತ್ತರಿಸ್ತೀರಾ? ಮಹಾರಾಣಿಯವರೇ, ನಾವಿನ್ನು ಬದುಕೋದಿಲ್ಲ. ತಮ್ಮ ಸೇವೆಯಲ್ಲಿ ಏನಾದರೂ ತಪ್ಪು ತಡೆ ಆಗಿದ್ದರೆ ನನ್ನನ್ನು ಕ್ಷಮಿಸಿ ಬಿಡಿ ಮಹಾರಾಣಿ. ಧ್ರುವ ಸಿದ್ಧಿ ಅಂತ ಒಬ್ಬನನ್ನ ಗುರ್ತಿನ ಮಾಂತಿಕ ಅದಾನ್ರಿ, ಅವನಿಗೆ ವಿಷ ಪರಿಹಾರ ಮಾಡೋದು ಗೊತ್ತೈತಿ. ಆದ್ರ ವಿಷ ಬಾಧೆಯನ್ನ ನಿವಾರಿಸಲಿಕ್ಕೆ ನಾಗಮುದ್ರೆ ಬೇಕಾಗ್ತೈತಿ. ಅದು ಬಹಳ ದುರ್ಲಭವಾದದ್ದು, ಅದನ್ನು ತರಲು ನಾನು ಯಾರನ್ನಾದರೂ ಕಳಿಸ. ಮಹಾರಾಜರೇ, ನಾಗಮುದ್ರೆ ತರಬೇಕಾದರೆ ಅಂತವನಲ್ಲಿ ನಾನು ಹೇಳುವಂತ ಕೆಲವು ಯೋಗ್ಯತೆಗಳು ಇರಬೇಕಾಗ್ತೈತಿ. ನಾಗಮುದ್ರೆ ತರಲು ಹೋಗುವಂತ ವ್ಯಕ್ತಿ ಹಗಲು ರಾತ್ರಿಗಳನ್ನು ಗಣಿಸಬಾರದು. ಹೊತ್ತಿನ ಊಟ ನಾಲ್ಕು ತಾಟುಗಳಲ್ಲಿ ಮಾಡಬೇಕು. ಏನು, ಮೂರು ಹೊತ್ತಿನ ಊಟ ನಾಲ್ಕು ತಾಟುಗಳಲ್ಲಿ ಮಾಡಬೇಕೆ? ಏನಮ್ಮ ಹಾಗಂದ್ರೆ? ಮಹಾರಾಣಿಯವರೇ, ಹಗಲು ರಾತ್ರಿ ಅಂದರೆ ಜೀವನ್ ಮರಣಗಳನ್ನು ಮೀರ್ದವ ಇರ್ಬೇಕ್ರಿ. ಮೂರು ಹೊತ್ತಿನ ಊಟ ಅಂದ್ರ ಭೂತ ವರ್ತಮಾನ ಭವಿಷ್ಯಗಳನ್ನು ತಿಳಿದಿರ್ಬೇಕ್ರಿ. ಮತ್ತು ನಾಲ್ಕು ತಾಟುಗಳಂದ್ರ ನಾಲ್ಕು ವೇದಗಳ ಬಗ್ಗೆ ಅರ್ಥಿರ್ಬೇಕು ಅಂತರಿ. ಬಹಳ ನಿಗೂಢವಾದ ಅರ್ಥ ಇದೆ. ಮುಂದೆ ಕೇಳಿ, ಐದು ಮೆಟ್ಟಿಲುಗಳನ್ನು ಹತ್ತಬೇಕು, ನಾಲ್ಕು ಗೋಡೆಗಳನ್ನು ಸಿಗಿಯಬೇಕು, ಐದು ಮೆಟ್ಟಿಲುಗಳನ್ನು ಹತ್ತಬೇಕು, ನಾಲ್ಕು ಗೋಡೆಗಳನ್ನು ಸಿಗಿಯಬೇಕು, ಸಪ್ತರ್ಷಿ ಮಂಡಲವ ಮುಟ್ಟಬೇಕು, ಎತ್ತರ ಪಾದಗಳನ್ನು ಸೇರಬೇಕು, ಸಪ್ತರ್ಷಿ ಮಂಡಲವ ಅವನಿಗಿರ್ಬೇಕು ಅಂತ.
ನಿಮ್ಮ ಹತ್ತೆ ಪಾಪ ತಗುಲುತ್ತದೆ. ಕರುವಂಜಿ, ನನ್ನ ಹತ್ರ ನಾಗಮುದ್ರ ಇರುವ ಉಂಗ್ರ ಇದೆ, ತೆಗೆದುಕೋ. ಕೆಲಸವಾದ ಮೇಲೆ ನನ್ನ ಕೈಗೆ ತಂದು ಕೊಡು. ಅಪ್ಪಣೆ ಮಹಾರಾಣಿ. ಜಯಸೇನ, ನಡೆ ಹೋಗೋಣ. ಮಹಾರಾಜರೇ, ನನಗೇಗೂ ತುಂಬಾ ಕಳವಳವಾಗುತ್ತಿದೆ. ಸರ್ಪ ಕಡಿದು ಗೌತಮನಿಗೆ ಈ ಸ್ಥಿತಿ ಉಂಟಾಗಿದೆ. ಹೌದು, ದಿಗ್ವಿಜಯಕ್ಕೆ ಹೋದ ಪುತ್ರ ವಸುಮಿತ್ರನ ಬಗ್ಗೆಯೂ ಯಾವ ಸಂದೇಶ ಬಂದಿಲ್ಲ. ಇನ್ನೇನು ಗ್ರಹಚಾರಕ್ಕಾಗಿದೆಯೋ ಏನೋ ನಮಗೆ. ಭಯ ಪಡಬೇಡಿ ದೇವಿ, ಎಲ್ಲ ಶುಭ ಸಮಾಚಾರವೇ ಬರುತ್ತೆ. ಮಹಾರಾಜನೇ, ಮಹಾರಾಜನೇ, ಗೌತಮ ಋಷಭಾದ ದೂರವಾಯಿತು. ಸಂತೋಷದ ಸುದ್ದಿ. ನನ್ನ ಅದೃಷ್ಟ, ಮಹಾರಾಜರ ಕೃಪೆ. ನಿಮ್ಮಿಂದಾಗಿ ನನ್ನ ಮೇಲೆ ಬರಬಹುದಾಗಿದ್ದ ಬ್ರಹ್ಮ ಹತ್ಯಾ ದೋಷದ ಅಪವಾದ ತಪ್ಪಿತು. ದೇವಿ, ಈಗ ನೀವು ಒಳಗಡೆ ಹೋಗಿ ವಿಶ್ರಾಂತಿ ಪಡೆಯಿರಿ. ಈ ಕುಳಿರ್ ಗಾಳಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಮ್ಮಿಚ್ಛೆ. ಮಹಾರಾಜರೇ, ವಸುಮಿತ್ರನ ಬಗ್ಗೆ ಸಂದೇಶ ಬಂದರೆ ತಿಳಿಸುವಿರಲ್ಲವೇ? ಖಂಡಿತವಾಗಿ. ಜಯಸೇನ ಪ್ರಭು, ಸಮುದ್ರ ಗೃಹದ ಮಾರ್ಗ ನಿನಗೆ ಗೊತ್ತಲ್ಲವೇ? ಇತ್ತ ಕಡೆ ಬನ್ನಿ ಪ್ರಭು. ನಾಗಮುದ್ರೆಯನ್ನು ತೋರಿಸಿದೆ. ಕೊರವಂಜಿ ಹೇಳಿದಂತೆಯೇ ವಿವರಿಸ್ತಾ ಹೋದೆ. ಮಹಾರಾಜರು ಎಲ್ಲ ಗ್ರಹಗಳಿಂದ ಮುಂದೆ ತಿರುವು ಮರುವಾಗಿವೆ. ಮಹಾರಾಜರ ಗ್ರಹ ಶಾಂತಿ ಮಾಡಿಸಬೇಕು. ಬಂಧನದಲ್ಲಿರುವ ಬಿಡಬೇಕೆಂದು ಮಹಾರಾಣಿಯವರು ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟೆ. ಈಗ ಬಕುಲ ಮತ್ತು ಮಾಳ್ವಿಕನ ಒಂದು ಮರದ ಕೆಳಗೆ ಕೂರಿಸಿ ಬಂದಿದ್ದೇನೆ. ಮಹಾರಾಜರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತೇನೆ. ನಾನು ಗೌತಮನು ಮಹಾರಾಜ. ಮಿತ್ರ ಮಿತ್ರ, ಶಕ ಮೂಷಕ ದೂಷಕ, ಯಾರು ವಿದೂಷಕ? ನೀನು ವಿದೂಷಕ. ನೀನು ವಿದೂಷಕ. ಅವನು ವಿದೂಷಕ. ರಾಜ ವಿದೂಷಕ. ರಾಣಿ ವಿದೂಷಕ. ಮಂತ್ರಿ ವಿದೂಷಕ. ಭಟರು ವಿದೂಷಕ. ಎಡದಿ ವಿದೂಷಕ. ಬಲದಿ ವಿದೂಷಕ. ಮೇಲೆ ವಿದೂಷಕ. ಕೆಳಗು ವಿದೂಷಕ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲಂದ್ರು ಅಲ್ಲಲ್ಲಿ ವಿದೂಷಕ. ಹಿಂದೆ ಮುಂದೆ ಅತ್ತ ಇತ್ತ ಎತ್ತ ಜನಂ ಸಿಕ್ತಾ ತೈಯ ಸಿಕ್ತಾ.
ನೋಡ್ತೀಯಾ? ನೋಡ್ದೆ. ಬರೀ ನೋಡೋದಲ್ಲ, ಕೇಳು. ಇರಾವತಿ ರಾಣಿಯವರು ಯಾವ ಸಮಯದಲ್ಲಿ ಬೇಕಾದ್ರೂ ಇಲ್ಲಿ ಬರ್ಬೋದು. ಅದ್ರಿಂದ ನೀನು ಬಾಗ್ಲಲ್ಲಿ ಕಾವಲಿರು, ನಾನು ಇಲ್ಲೇ ಕಾವಲಿರ್ತೇನೆ. ತಿಳಿತಿಲೋ ನಡೆ. ಇಲ್ಲಿ ಆರಾಮಾಗಿ ಕುಳಿತುಕೊಂಡು ಬಹುಮಾನವಾಗಿ ಸಿಗಬಹುದಾದ ಸುಖ ಭೋಜನದ ಬಗ್ಗೆ ವಿಚಾರ ಮಾಡಬಹುದು. ತರ ತರ ಉಂಡಿ ಲಾಡು ಜಿಲೇಬಿ ಜಾಂಗೀರು ಸಮುದ್ರ ಗೃಹದ ಮುಂದೆ ಗೌತಮ ಬಿದ್ದಿದ್ದಾನೆಂದು ಚೇಟಿ ಹೇಳಿದ್ದಾಳೆ. ನಡೆ, ಅಲ್ಲಿಗೆ ಹೋಗೋಣ. ಹೌದು ಮಹಾರಾಣಿ, ಈ ಹೆಜ್ಜೆ ಗುರುತುಗಳನ್ನು ನೋಡಿದರೆ ಮಹಾರಾಜರು ಮತ್ತು ಮಾಳವಿಕಾ ಸಮುದ್ರ ಗೃಹದ ಕಡೆ ಹೋದಂತಿದೆ. ನಡೆಯಿರಿ, ನಡೆಯಿರಿ. ಕೃತಜ್ಞತೆ ತೋರಲು ಬಂದಿದ್ದಳು ಅಷ್ಟೇ. ಕೃತಜ್ಞತೆಯನ್ನು ಈಕೆಯೇ ಸಲ್ಲಿಸುತ್ತಾರೆಯೋ ದೇವಿ? ಇದೆಲ್ಲ ಈ ಹಾಳು ಬ್ರಾಹ್ಮಣರ ಚಟಂತರ. ಓಹೋ, ಇದೆಲ್ಲವೂ ಈ ಹಾರವನ ಕುತಂತ್ರವೋ? ಹಾರವರ ಕುಲದಲ್ಲಿ ಹುಟ್ಟಿ ಇಂಥ
ಹಗಲು ಹಾದ್ರಕ್ಕೆ ಕೊಟ್ಟಿದ್ದಾನ ಮಾಡ್ತಾನೆ. ಮಹಾರಾಣಿಯವರೇ, ನಿಮ್ಮಷ್ಟು ಓದು ಬರಹ ತಿಳಿದವ ನಾನಾಗಿದ್ದರೆ ನಾನೇ ಕಿಂತ ರಾಜನ ಜೊತೆ ಇರ್ತಿದ್ದೆ, ಗಾಯತ್ರಿ ಮಂತ್ರ ಜಪಿಸ್ತಾ ಕೂತಿರ್ತಿದ್ದೆ. ಆದರೆ ಪ್ರಿಯತಮೆ ಮಾಲವಿಕಳ ವಿರಹದಿಂದ ದುಃಖವೂ ಆಗಿದೆ ಮಿತ್ರ. ಮಿತ್ರ ಇಲ್ಲಿ ನೋಡು, ಮಾಲವಿಕನನ್ನು ಅಲಂಕೃತಗೊಳಿಸಿ
ಮಹಾರಾಣಿ ಮತ್ತು ಪೂಜ್ಯ ಕೌಶಿಕಿ ಅವರು ಇತ್ತ ಕಡೆಯೇ ಕರೆದುಕೊಂಡು ಬರ್ತಿದ್ದಾರೆ. ಮಿತ್ರ ಮಿತ್ರ, ನನ್ನ ಪ್ರಿಯತಮೆ ಇಲ್ಲೇ ಇದ್ದಾಳೆ. ನಿಮಗೆ ಸ್ವಾಗತ, ಸುಸ್ವಾಗತ. ಅಶೋಕ ವೃಕ್ಷವು ನಮ್ಮ ಮನೋಭಿಲಾಷೆಯನ್ನು ಪೂರೈಸಿದೆ. ತಮ್ಮ ಮನೋಭಿಲಾಷೆಯನ್ನು ಅಶೋಕ ವೃಕ್ಷವೇ ಪೂರೈಸಲಿ. ದೇವಿ, ನಿಮ್ಮ ಹೃದಯ ವಿಶಾಲವಾದ. ದೇವಿಯವರೇ, ಅಶೋಕ ದೋಹದ ಹೊತ್ತಿಗೆ ತಾವು ಮಾಡಿದ ಸಂಕಲ್ಪ ಪೂರ್ಣಗೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. ಸೋದರಿ, ಇದು ನಿನ್ನ ಉದಾರ ಮನಸ್ಸಿನ ಪ್ರತೀಕ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೆ, ಶತ್ರುಗಳಿಂದ ಮುಕ್ತನಾದ ಮಾಧವಸೇನನು ಇಬ್ಬರು ತರುಣಿಯರನ್ನು ತಮಗೆ ಕಳಿಸಿದ್ದಾನೆ. ಅವರನ್ನು ಒಳಗೆ ಬರಮಾಡಿಸು. ಮಹಾರಾಜರಿಗೆ ಜಯವಾಗಲಿ. ಮಾಧವಸೇನರನ್ನು ರಾಜರನ್ನಾಗಿ ಸ್ಥಾಪಿಸಬೇಕು. ಅವರಿಬ್ಬರು ವರದಾ ನದಿಯ ಉತ್ತರದ ಹಾಗೂ ದಕ್ಷಿಣದ ದಂಡೆಗಳನ್ನು ಬೇರೆ ಬೇರೆ ಆಗಿ ಆಳಲಿ. ಇದು ನಮ್ಮ ಇಚ್ಛೆ ಮತ್ತು ತೀರ್ಮಾನ. ಈ ರೀತಿ ಮಾಡಬೇಕೆಂದು ಸೂಚಿಸಿ ಸೇನಾಪತಿ ವೀರಸೇನಿಗೆ ಪತ್ರ ಬರೆದು ತಿಳಿಸಬೇಕು. ಮಹಾರಾಜರು ದಕ್ಷಿಣದ ರಾಜ್ಯಕ್ಕೆ ಒಡೆಯರಾದರು. ಸತ್ಯ, ನನ್ನ ಅಣ್ಣ ಪ್ರಾಣ ಅಪಾಯದಿಂದ ಮುಕ್ತನಾದನು. ಅದೇ ನನ್ನ ಸೌಭಾಗ್ಯ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಈಗಷ್ಟೇ ತಮ್ಮ ತಂದೆ ಪುಷ್ಪಮಿತ್ರ ಮಹಾರಾಜರಿಂದ ಒಂದು ಪತ್ರ ಬಂದಿದೆ, ಪರಾಂಬರಿಸಬೇಕು. ಅಶ್ವಮೇಧ ದೀಕ್ಷೆಯನ್ನು ಸ್ವೀಕರಿಸಿದ ನಾನು ನಿನ್ನ ಪುತ್ರ ವಸುಮಿತ್ರನನ್ನು ಯಜ್ಞಾಶ್ವದ ಕಾವಲಿಗೆ ನೇಮಿಸಿದೆ. ಯಜ್ಞಾಶ್ವ ಸಿಂಧೂ ನದಿಯ ದಕ್ಷಿಣ ತೀರದಲ್ಲಿ ಸಂಚರಿಸುತ್ತಿದ್ದಾಗ ಯವನರು ಅದನ್ನು ಕಟ್ಟಿ ಹಾಕಿದರು. ಆಗ ಎರಡು ಸೈನ್ಯಗಳ ನಡುವೆ ಘೋರ ಕಾಳಗ ನಡೆಯಿತು. ಆಗ ಧನುರ್ಧಾರಿಯಾದ ನಿನ್ನ ಪುತ್ರ ಶತ್ರುಗಳನ್ನು ಸೋಲಿಸಿ ಶ್ರೇಷ್ಠ ಯಜ್ಞಾಶ್ವವನ್ನು ಮರಳಿ ತಂದಿದ್ದಾನೆ. ಈಗ ನೀನು ತಡ ಮಾಡದೆ ರಾಣಿಯರೊಡನೆ ಯಜ್ಞ ಸೇವೆಗೆ ಬರಬೇಕು. ಅನುಗ್ರಹೀತನಾದ ಯಜ್ಞಸೇನನ ಭಾವ ಮೈದುನ ಮೌರ್ಯ ಸಚಿವನನ್ನು ಒಳಗೊಂಡು ಬಂಧನದಲ್ಲಿರುವ ಎಲ್ಲರೂ ಬಿಡುಗಡೆ ಹೊಂದಲಿ. ಮಹಾರಾಜರಿಗೆ, ಮಹಾರಾಜರಿಗೆ. ಹಾಗೂ ಅಶ್ವಮೇಧ ಯಾಗದ ದಿಗ್ವಿಜಯದಿಂದ ಮರಳಿದ ನನ್ನ ಪುತ್ರ ವಸುಮಿತ್ರನನ್ನು ಈ ರಾಜ್ಯಕ್ಕೆ ಯುವರಾಜನಾಗಿ ಘೋಷಿಸುತ್ತೇನೆ. ಯುವರಾಜರಿಗೆ, ಯುವರಾಜರಿಗೆ. ಅದಕ್ಕೆ ನಿಯಮಿತವಾಗಿ ರಾಜ್ಯದಲ್ಲಿ 9 ದಿನಗಳ ಉತ್ಸವ ಪ್ರಾರಂಭಿಸಿ. ಮಹಾರಾಜರೇ, ನನ್ನ ಪುತ್ರ ವಸುಮಿತ್ರನ ಬಗ್ಗೆ ಅತ್ಯಂತ ಸಂತೋಷದ ಸುದ್ದಿಯನ್ನು ನೀಡಿದ್ದೀರಿ. ಅದಕ್ಕಾಗಿ
ಆಕೆಗೆ ಹುಚ್ಚು. ದೇವಿ ನಿಮ್ಮ ಅಪ್ಪಣೆಯನ್ನು ಶಿರಸಾ ವಹಿಸಿದ. ಇನ್ನೂ ಏನಾದರೂ ಇದೆಯೇ ಮಹಾರಾಜರಿಗೆ ಪ್ರಿಯವಾದದ್ದು? ಅಪ್ಪಣೆ ಆಗಲಿ. ದೇವಿ ಇದಕ್ಕಿಂತಲೂ ಪ್ರಿಯವಾದದ್ದು ಬೇರೆ ಏನು? ನೀವು ಹೀಗೆ ಸದಾ ಕಾಲ ನನ್ನ ಮೇಲೆ ಪ್ರಸನ್ನಳಾಗಿ. ಮಿತ್ರ ಎಲ್ಲವೂ ನೀನ್ ಇಷ್ಟಪಟ್ಟಂತೆ ಆಯ್ತಲ್ಲ. ಶುರುವಾಗಲಿ ಉತ್ಸವ, ಮೊಳೆಗಲಿ ಮಂಗಳ ವಾದ್ಯಗಳು. ದೋಸ್ತ, ಉತ್ಸವಗಳ ಮೇಲೆ ಉತ್ಸವ ಆಗ್ತಾ ಇರುತ್ತೆ. ಮಹಾರಾಜರಿಗೆ ಕುಮಾರಿ ಮಾಳವಿಕಾ ಸಿಕ್ಕಳು, ಸಿಕ್ಕಳಲ್ಲ ವಸುಮಿತ್ರ ಯುವರಾಜ ಆದ. ಆದ್ರೆ ಪ್ರಜೆಗಳೇ ನಿಮಗೇನ್ ಸಿಕ್ತು? ಮಣ್ಣು ಆದರೂ ಸಿಗಲಿಲ್ಲ. ದೋಸ್ತ, ರಾಜ್ಯದ ಸಮಸ್ಯೆಗಳನ್ನು ಮರೆಸಲಿಕ್ಕೆ ಯುದ್ಧ ಮಾಡ್ತಾರೆ, ಹೌದು, ನಮ್ ಜನರ ಕಷ್ಟ ಮರೆಸಲಿಕ್ಕೆ ಉತ್ಸವ ಮಾಡ್ತಾರೆ. ಹೌದಪ್ಪ. ನೋಡ್ ದೋಸ್ತ, ಪಾಪ ನಮ್ ಜನರ ಅಸಹಾಯಕರಾಗಿ ನೋಡ್ತಾ ಇರ್ತಾವ. ಅಲ್ಲ ದೋಸ್ತ, ಈ ನಮ್ಮ ಕಥೆಲಿ ಪುಷ್ಪಮಿತ್ರ ಪೂಜೆ ಗೌಡ ಅದಾನ. ಅದಾನಲ್ಲ, ಅವ ಯಾವಾಗ್ಲೂ ಮಂದಿಗೆ ಕೆಲಸ ಹಚ್ಚಿ ಮಾತ್ರ ದೇವ್ರು ಪೂಜೆ ಪುನಸ್ಕಾರ ಅಂತ ಕುಂತಿರ್ತಾನ. ಕುಂತಾನಪ್ಪ. ಅವ ಮಾಡಲಾಗದನ್ನ ಮಾಡುವ ಆಲ್ವೇಸ್ ಗಜಬಿಜಿ ಇರುವ ಅವನ ಮಗ ಅಗ್ನಿ ಕುಮಾರ ಪೂಜೆ ಗೌಡ ಅದಾನ. ಅದಾನಳ. ಅಂಥ ಪೂಜೆ ಗೌಡನ ಮಗ ಇನ್ನೂ ಏನೂ ತಿಳಿಯಲಾರದ ಮಹಾಖಿಲ ಪ್ರಚಂಡ ಕುಮಾರ ಕುದುರೆ ಗೌಡ ಅದಾನ. ಇದೇನು ಸಾಮಾನ್ಯ ಕಥೆಯೇನೋ ಗೆಳೆಯ. ವಾಂಡರ್ಫುಲ್ ಓ ದೋಸ್ತ. ಅಲ್ಲಪ್ಪ, ಇಂಥ ಕರುನಾಡ ಕಂದಮ್ಮಗಳ ಕರುಣಾಜನಕ ಕಥೆ ಹೇಳಿದ ನಿನಗ. ಶರಣಪ್ಪ ಶರಣು. ಇಲ್ಲಪ್ಪ. ದೋಸ್ತ, ಈಗ ಉತ್ಸವ ಮಾಡೋಣ, ನಂತರದಲ್ಲಿ ನಮ್ಮ ನಾಟಕಕ್ಕೊಂದು ಭರತ ವಾಕ್ಯ ಹೇಳೋಣ. ಆರಂಭವಾಗಲಿ ಉತ್ಸವ. ದಯವಿಟ್ಟು ರಂಗಾನುವಾದ ಮಾಡಿದಂಥ ಪಟ್ನಿ ಶೆಟ್ಟಿ ಸರ್ ವೇದಿಕೆಗೆ ಬರಬೇಕು. ಸರ್, ಸಂಗೀತ ನಿರ್ದೇಶಕರಾದ ಬಸಲಿಂಗ ಹಿರೇಮಠ ಅವರು ವೇದಿಕೆಗೆ ಬರಬೇಕು. ರಂಗಾಯಣ ನಿರ್ದೇಶಕರಾದ ಪ್ರಮೋದ್ ಶಿಗ್ಗಾವ್ ಅವರು. ಕಲಾವಿದರಿಗೆ ಪುಷ್ಪವನ್ನು ನೀಡಬೇಕಂತ ನಿರ್ದೇಶಕರನ್ನು ಕೇಳ್ತೇನೆ. ಈ ವೇಷ ಭೂಷಣಗಳಿಂದ ಕಾಸ್ಟ್ಯೂಮ್ಸ್ ಅನ್ನು ತಯಾರು ಮಾಡಿದಂಥ ಸಹೋದರಿ ನೀಲಾ ನಿಂಬನ್ಗೌಡರ್ ಹಾಗೂ ಸರೋಜಾ ನಿಂಬನ್ಗೌಡರ್ ಅವರು ವೇದಿಕೆಗೆ ಬರಬೇಕು. ದೊಡ್ಡಾಟದ ಶೈಲಿ ಮೂಲಕವೇ ಮೇಕಪ್ಪನ್ನು ಕೂಡ ಮಾಡಿದಂಥ ಶಂಕರ್ ಅರ್ಕಶಾಲಿಯವರು ವೇದಿಕೆಗೆ ಬರಬೇಕು.
ಸರೋಜಾ ನಿಂಬನಗೌಡರವ್ರಿಗೆ. ಪ್ರಮೋದ್ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರ ಇಡೀ ವೇಷಭೂಷಣವನ್ನು ಈ ಇಬ್ಬರು ಅಕ್ಕ ತಂಗಿಯರು ಸುಂದರವಾಗಿ ತಯಾರಿಗೊಳಿಸಿದ್ದಾರೆ. ಮೇಕಪ್ ಮಾಡಿದವರು ಶಂಕರ್ ಅರ್ಕಸಾಲಿ, ದೊಡ್ಡಾಟದ ಬಣ್ಣದ ಕಲಾವಿದ. ಸರಿ, ಎಲ್ಲ ಕಲಾವಿದರಿಗೆ ಹೂ ಕೊಡಬೇಕು ಅಂತ ಕೇಳಿಂಗೆ. ಹೇಮಂತ್ ಕುಮಾರ್ ಶಿಷ್ಣ, ನಾಗರಾಜ್ ಕಮ್ಮಾರ್ ಮುನ್ನೋಳಿ, ರಾಹುಲ್ ಬೆಂಗಳೂರು, ಮಹಾಂತೇಶ್ ರಾಯಚೂರ್, ಸಮುದ್ರ ಧಾರವಾಡ, ಬಸವರಾಜ್ ಕೊಪ್ಪಳ, ಶಶಿ ರಾಯಚೂರ್, ಮೀನಾಕ್ಷಿ ಬೀದರ್, ಐಶ್ವರ್ಯ ಧಾರವಾಡ, ಜ್ಯೋತಿ ಧಾರವಾಡ, ಗೀತಾಂಜಲಿ ಕೊಪ್ಪಳ, ಪರಶುರಾಮ್ ಬಾಗಲಕೋಟೆ, ಪೂರ್ಣಿಮಾ ಬೈಲಹೊಂಗಲ, ಶಿಲ್ಪಾ ಪಾಂಡೆ ಧಾರವಾಡ, ರೇಖಾ ಧಾರವಾಡ, ಸಂಜು ಚವಾಣ್, ಸುನಂದ ಧಾರವಾಡ, ವಿನಾಯಕ್ ಬಾಗಲಕೋಟೆ, ಇನ್ನು ರಂಗದ ಮೇಲೆ ಕಾಣಿಸಿದವರಾಯಿತು. ಕಾಣಿಸದೆಯೇ ಹಿಂದ್ಗಡೆ ಇದ್ದೇ ಭಾಳ ಅದ್ಭುತವಾದ ಕೆಲಸ ಮಾಡಿದವರು, ತುಂಬ ಜನರನ್ನು ನಾವು ನೆನೆಸ್ಕೊಳ್ಳಬೇಕು. ಈ ನಾಟಕದ ರಂಗಾನುವಾದವನ್ನು ಮಾಡಿದವರು ನಮ್ಮ ಹಿರಿಯ ನಾಟಕಕಾರರು, ಅನುವಾದಕರು, ಕವಿಗಳು ಆದ ಸಿಲಿಂಗ್ ಪಟ್ಟಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಈ ನಾಟಕಕ್ಕೊಂದು ಅದ್ಭುತವಾದ ಸಂಗೀತವನ್ನು ಒದಗಿಸಿರೋರು ಗೆಳೆಯ ಬಸಲಿಂಗಯ್ಯ ಹಿರೇಮಠ್. ಹಾಗೆ ಈ ನಾಟಕಕ್ಕೆ ಕೊರಿಯೋಗ್ರಫಿಯನ್ನು ಮಾಡಿದವರು ಚೆನ್ನೈನ ಫಳನಿ ಎಂ ಅನ್ನುವರು. ಹಾಗೆಯೇ ನಮ್ಮವರೇ ಆದ ಬಸವರಾಜ್ ಶಿಗ್ಗಾಂವ್ ಮತ್ತು ಈ ನಾಟಕದ ರಂಗವಿನ್ಯಾಸವನ್ನು ಮಾಡಿದವರು ಪ್ರಸನ್ನ ಡಿ ಸಾಗರ. ಹಾಗೆ ಈ ನಾಟಕದ ಬೆಳಕಿನ ವಿನ್ಯಾಸವನ್ನು ಮಾಡಿದವರು ನಮ್ಮವರೇ ಆದ ಕಿಟ್ಟಿ ಗಾಂವ್ಕರ್ ಯಲ್ಲಾಪುರ. ಬರ್ಬೋದಾ ಕಿಟ್ಟಿ? ಲೈಟಿಂಗ್ ಇದನ್ನು ಆಗಲ್ಲ. ಹಾಗೆ ವಿನ್ಯಾಸ ಮಾಡಿದ್ಮೇಲೆ ಅದನ್ನು ತಯಾರಿ ಮಾಡಬೇಕಲ್ಲ, ಹಾಗಾಗಿ ಇದರ ರಂಗಸಜ್ಜಿಕೆ ಮತ್ತು ಪರಿಕರಗಳ ತಯಾರಿಯನ್ನು ಮಾಡಿದವರು ನಮ್ಮವರೇ ಆದ ರಾಮಚಂದ್ರ ಶೇರೆಗಾರ್ ಗುಲ್ಬರ್ಗ. ಇದರ ರಾಮಚಂದ್ರ, ಹಾಗೆಯೇ ನಮ್ಮ ಜೊತೆಗೆ ಸದಾ ಸಹಕಾರ ನೀಡುತ್ತಿರುವ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರು, ಹಾಗೆ ನಾವು ಮಾಡ್ತಿರುವ ಎಲ್ಲ ತಪ್ಪ ಒಪ್ಪುಗಳನ್ನು ಕೂಡ ಮನ್ನಿಸಿ ನಮ್ಮನ್ನು ಪ್ರತಿ ಕ್ಷಣವೂ ಹುರಿದುಂಬಿಸ್ತಾ ಇರುವಂಥ ಪ್ರೇಕ್ಷಕ ವರ್ಗ, ಮತ್ತು ಈ ನಾಟಕವನ್ನು ಸುಮಾರು 2 ತಿಂಗಳುಗಳ ಕಾಲ ನಮ್ಮ ಜೊತೆಗಿದ್ದು ನಾಟಕವನ್ನು ನಿರ್ದೇಶಿಸಿ ಆ ಕೂಸನ್ನು ಇನ್ನು ಮುಂದೆ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಹೋದ ನಮ್ಮ ಗುರುಗಳಾದ ಚಿದಂಬರರಾವ್ ಜಂಬೆ ಅವರು. ಇವರೆಲ್ಲರನ್ನೂ ನೆನೆಸ್ಕೊಳ್ತಾ 20ನೇ ತಾರೀಕು ಇದೇ ವೇದಿಕೆಯ ಮೇಲೆ, ಅಂದರೆ ಇದೇ ತಿಂಗಳು 20ನೇ ತಾರೀಕು ಇದೇ ವೇದಿಕೆಯ ಮೇಲೆ ಸಾಯಂಕಾಲ 7 ಗಂಟೆಗೆ ಮೈಸೂರು ರಂಗಾಯಣದ ಹಿರಿಯ ಕಲಾವಿದರು ಅಭಿನಯಿಸ್ತಿರುವಂಥ ಲೋರ್ಕಾನ ಹೌಸ್ ಆಫ್ ಬರ್ನಾರ್ಡ ಅಲ್ಬಾ ಅನ್ನೋ ನಾಟಕ ಇದೆ. ಹೆಸರು ಇಂಗ್ಲೀಷಿನ ಥರ ಕೇಳಿದರೂ ಕೂಡ ಅದು ಕನ್ನಡದ ನಾಟಕವೇ. ಆ ನಾಟಕವನ್ನು ನಮ್ಮವರೇ ಆದ ಚಂದ್ರಕಾಂತ್ ಕುಸ್ನೂರ್ ಅವರು ಅನುವಾದ ಮಾಡಿದ್ದಾರೆ. ಅದನ್ನು ಮೈಸೂರು ರಂಗಾಯಣದ ನಿರ್ದೇಶಕಿ ಭಾಗೀರಥಿಬಾಯಿ ಕದಂ ನಿರ್ದೇಶನ ಮಾಡಿದ್ದಾರೆ. ಹಾಗೆಯೇ ಅದಕ್ಕೆ ಸಂಗೀತವನ್ನು ರಾಮಚಂದ್ರ ಹಡಪದವರು ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಅದಕ್ಕೂ ಕೂಡ ನೀವು ಇದೇ ಸಂಖ್ಯೆಯಲ್ಲಿ ಬಂದು ಕಲಾವಿದರನ್ನು ಮತ್ತು ರಂಗಾಯಣವನ್ನು ಪ್ರತಿ ಕ್ಷಣವೂ ಪ್ರೋತ್ಸಾಹ ಮಾಡ್ತಿರಬೇಕು ಅಂತ ಕೇಳ್ತಾ, ನಿಮ್ಮೆಲ್ಲರ ಸಹಕಾರ ಇದೇ ಈ ರೀತಿ ಇರಲಿ ಅಂತ ಮತ್ತೊಮ್ಮೆ ಕೇಳ್ತಾ, ನಿಮಗೆಲ್ಲರಿಗೂ ಶುಭರಾತ್ರಿಗಳು. ನಮಸ್ಕಾರ.